ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತೀಯ ಹವಾಮಾನ ಇಲಾಖೆ 2022 ಮಳೆಯ ಭವಿಷ್ಯದ ಬಗ್ಗೆ ಏನು ಮುನ್ಸೂಚನೆ ನೀಡಿದೆ, ಸಾಧ್ಯಾಸಾಧ್ಯತೆಗಳು ಏನು ಎಂಬುದರ ಬಗ್ಗೆ ತಿಳಿಯೋಣ. ಭಾರತ ದೇಶಕ್ಕೆ ವಾಡಿಕೆಗಿಂತ ಮೊದಲೇ ಈ ಬಾರಿ ಮಾನ್ಸೂನ್ ಮಳೆ ಎಂಟ್ರಿ ಕೊಡಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿತ್ತು. ಅದರಂತೆ ಮೇ ಅಂತ್ಯದ ವೇಳೆಗೆ, ಅಂದರೆ ಮೇ 27 ಮತ್ತು 28 ಕೇರಳ ರಾಜ್ಯಕ್ಕೆ ನೈಋತ್ಯ ಮಾನ್ಸೂನ್ ಎಂಟ್ರಿ ಕೊಟ್ಟಿದೆ. ಇದಾದ ನಂತರ 3 ದಿನಗಳ ತಡವಾಗಿ, ಅಂದರೆ ಮೇ 30 ಅಥವಾ 31 ಕರ್ನಾಟಕವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ತಲುಪಲಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ಕೇರಳಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸಲು ಪ್ರಾರಂಭಿಸಿವೆ. ಮೇ 30-31 ಕರ್ನಾಟಕದ ಕರಾವಳಿಯನ್ನು ಸಹ ನೈಋತ್ಯ ಮಾನ್ಸೂನ್ ಮಾರುತದ ಮಳೆ ತಲುಪಲಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ವಾಡಿಕೆಗಿಂತ, ಅಂದರೆ ಒಂದು ವಾರ ಮುಂಚಿತವಾಗಿಯೇ ನೈಋತ್ಯ ಮಾನ್ಸೂನ್ ಮಾರುತಗಳು ಆಗಮಿಸಿವೆ. ಹಾಗೂ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಈ ವರ್ಷವೂ ಸಹ, ಅಂದರೆ 2022 ಮಳೆಯು ವಾಡಿಕೆಯಷ್ಟೇ ಬೀಳಲಿದೆ ಎಂದು ಮುನ್ಸೂಚನೆಯನ್ನು ನೀಡಿದೆ. ಇದು ರೈತರ ಪಾಲಿಗೆ ಸಂತಸದ ಸುದ್ದಿಯಾಗಿದೆ. ಮೇ 30-31 ಕರ್ನಾಟಕದ ಕರಾವಳಿಯನ್ನು ಬಂದು ತಲುಪುವ ನೈಋತ್ಯ ಮಾನ್ಸೂನ್ ಮಾರುತದ ಮೋಡಗಳು 1 ಮತ್ತು 2 ಹೊತ್ತಿಗೆ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳ ಪೂರ್ಣ ಪ್ರಮಾಣದಲ್ಲಿ ಆವರಿಸಿಕೊಳ್ಳಲಿವೆ. ಜೂನ್ 2 ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಾಗಲಿದೆ. ಜೂನ್ 5 ಇನ್ನೂ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಜೂನ್ 8 ಮತ್ತು 10 ನೈಋತ್ಯ ಮಾನ್ಸೂನ್ ಮಾರುತಗಳು ಇಡೀ ಕರ್ನಾಟಕದ ಭಾಗವನ್ನು ಆವರಿಸಿಕೊಳ್ಳಲಿವೆ. ಜುಲೈ 2 ಹೊತ್ತಿಗೆ ಇಡೀ ಭಾರತವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಆವರಿಸಿಕೊಳ್ಳುವ ಸಾಧ್ಯತೆ ಇದೆ. ನನ್ನ ಒಂದು ಮಳೆಯ ಜ್ಞಾನದ ಪ್ರಕಾರ ಹೇಳುವುದಾದರೆ, ಕಳೆದ ವರ್ಷದ ಮಳೆಯಷ್ಟೇ ಈ ವರ್ಷವೂ ಸಹ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಮತ್ತು ಮಲೆನಾಡಿಗೆ ಸಂಬಂಧಿಸಿದ ಪ್ರದೇಶಗಳ ಜಿಲ್ಲೆಗಳಲ್ಲಿ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯೇ ಸುರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಪ್ರದೇಶಕ್ಕೆ ಜೂನ್ 25-28 ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಅನಂತರ ಅಂದರೆ ಜೂನ್ 25 ಅಥವಾ 28 ಜುಲೈ 22 ಅಥವಾ 28 ಮಳೆ ಬಿಡುವು ಬಿಡುವ ಸಾಧ್ಯತೆ ಇದ್ದು, ಆ ಸಮಯದಲ್ಲಿ ಮಳೆಯ ನೆರಳಿನ ಪ್ರದೇಶವಾದ್ದರಿಂದ ಬಯಲು ಜಿಲ್ಲೆಗಳು ಮತ್ತು ಒಳನಾಡಿನ ಜಿಲ್ಲೆಗಳಿಗೆ ಗಾಳಿ ಮಿಶ್ರಿತವಾದ, ಅಲ್ಲಲ್ಲಿ ಚದುರಿದ, ಅತಿ ಸಾಧಾರಣ ಮಳೆಯಾಗುವ ಅಥವಾ ಮಳೆ ಬೀಳದೇ ಇರುವ ಪರಿಸ್ಥಿತಿಯು ಉಂಟಾಗಬಹುದು. ಕರ್ನಾಟಕದ ಒಳನಾಡಿಗೆ ಮಳೆಯು ಜುಲೈ 22 ಮತ್ತು 28 ನಡುವೆ ಚುರುಕನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಒಳನಾಡಿನ ಜಿಲ್ಲೆಗಳಾದ ಮಳೆಯ ನೆರಳಿನ ಪ್ರದೇಶವಾದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಈ ವರ್ಷವೂ ಸಹ ಕಳೆದ ವರ್ಷದಂತೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಕೆರೆ ಕಟ್ಟೆಗಳಲ್ಲಿ ಸಾಕಷ್ಟು ನೀರು ಇದ್ದು, ಈ ವರ್ಷ ಬೀಳುವ ಮಳೆಗೆ ಹಲವು ನದಿಗಳು ಉಕ್ಕಿ ಹರಿಯುವ ಸಾಧ್ಯತೆ ಇದ್ದು, ಹಲವೆಡೆ ಪ್ರವಾಹದ ಪರಿಸ್ಥಿತಿಯೂ ಉಂಟಾಗಬಹುದು. 2020 ನವೆಂಬರ್ನಲ್ಲಿ ಉಂಟಾಗಿರುವ ಪೆಸಿಫಿಕ್ ಮಹಾಸಾಗರದಲ್ಲಿನ ಲಾನಿನಾ ವಿದ್ಯಮಾನವು ತನ್ನ ಪ್ರಭಾವವನ್ನು ಇನ್ನೂ ಕಳೆದುಕೊಳ್ಳದಿರುವ ಕಾರಣ, ಇನ್ನೂ ಮುಂದುವರೆದಿರುವ ಕಾರಣ, ಈ ವರ್ಷವೂ ಸಹ ಉತ್ತಮ ಮಳೆಯಾಗುವುದನ್ನು ನಾವು ಮೊದಲೇ ಊಹಿಸಬಹುದಾಗಿದೆ. ಜೂನ್ 2-3-4 ಸುಮಾರು 15 ಕೋಲಾರ, ಚಿಕ್ಕಬಳ್ಳಾಪುರದ ಭಾಗಕ್ಕೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಲಾನಿನ ಪ್ರಭಾವದಿಂದ ಬಂಗಾಳ ಕೊಲ್ಲಿಯಲ್ಲಿ ಈ ವರ್ಷವೂ ಸಹ ಅತಿ ಹೆಚ್ಚು ವಾಯುಭಾರ ಕುಸಿತಗಳು ಉಂಟಾಗುವ ಕಾರಣ, ಇದರ ನೇರ ಪರಿಣಾಮ ಮಾನ್ಸೂನ್ ಮಾರುತಗಳ ಮೇಲೆ ಆಗಲಿದೆ. ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕದ ಆಗ್ನೇಯ ಭಾಗದ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ. ಹವಾಮಾನವು ಒಮ್ಮೊಮ್ಮೆ ಕ್ಷಣ ಕ್ಷಣಕ್ಕೂ ಬದಲಾಗಿ ಬಿಡುತ್ತದೆ. ಒಂದು ವರ್ಷದ ಮಳೆಯನ್ನು ಮೊದಲೇ ಊಹಿಸುವುದು ಸ್ವಲ್ಪ ಕಷ್ಟಸಾಧ್ಯವಾಗಿರುತ್ತದೆ. ಆದರೆ ಭಾರತೀಯ ಹವಾಮಾನ ಇಲಾಖೆಯು ನೀಡಿರುವ ಮುನ್ಸೂಚನೆ ಮತ್ತು ಇನ್ನೂ ಕಡಿಮೆಯಾಗದ ಲಾನಿನ ಪ್ರಭಾವ
ಹಾಗೂ ನನ್ನ ಮಳೆಯ ಸೀಮಿತ ಜ್ಞಾನವನ್ನು ಅನುಸರಿಸಿ 2022 ಮಳೆಯ ವಿಶ್ಲೇಷಣೆಯನ್ನು ನಾನು ಮೊದಲೇ ಮಾಡಲು ಪ್ರಯತ್ನಿಸಿದ್ದೇನೆ. ಮಳೆ ಉತ್ತಮವಾಗಿ ಆಗಿ ಬೆಳೆಗಳು ಸಮೃದ್ಧಿಯಾಗಿ ಬರಲಿ, ರೈತಾಪಿ ವರ್ಗದವರು ಸುಖವಾಗಿ ಇರಲಿ ಎನ್ನುವುದೇ ನನ್ನ ಆಶಯವಾಗಿದೆ. ಆದರೆ ಪ್ರವಾಹಗಳು ಬಾರದಿರಲಿ ಎನ್ನುವುದು ನನ್ನ ಕೋರಿಕೆಯಾಗಿದೆ. ಯಾವುದೂ ನಮ್ಮ ಕೈಯಲ್ಲಿಲ್ಲ, ಎಲ್ಲವೂ ಪ್ರಕೃತಿಯ ಅಧೀನವಾದದ್ದು. 2022 ಮಳೆಗಾಲವು ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.